ನಮ್ಮ ದೇಶದ ಮುಖ್ಯವಾಹಿನಿ ಮೀಡಿಯಾಗಳಿಗೆ ಗೋಧಿ ಮೀಡಿಯಾ, ಮಡಿಲ ಮೀಡಿಯಾ, ಮೋಡಿಯಾ ಅಂತಾನೆ ತಮಾಷೆ ಮಾಡುವಂತಹ ಕಾಲ ಬಂದು ಸುಮಾರು ವರ್ಷಗಳೇ ಆಗಿವೆ. ಆ ರೀತಿ ತಮಾಷೆಗೆ ಅರ್ಹವಾಗುವ ಹಾಗೇನೆ ಬಹುತೇಕ ಮುಖ್ಯವಾಹಿನಿ ಮೀಡಿಯಾಗಳು ವರ್ತಿಸ್ತಾ ಬಂದಿವೆ. ಈಗಲೂ ಹಾಗೆ ಜೂನ್ 4 ಈ ಮಡಿಲ ಮೀಡಿಯಾಗಳ ಪಾಲಿಗೆ ಅತ್ಯಂತ ಕಹಿ ದಿನವಾಗಿತ್ತು. ಅವತ್ತು ಈ ಮೀಡಿಯಾಗಳ ಭ್ರಮೆ ಕಳಚು ಬಿತ್ತು ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಜೂನ್ 4 ನಂತರ ಈ ಮಡಿಲ ಮೀಡಿಯಾಗಳು ಬೇರೆನೆ ಆಟ ಶುರು ಮಾಡಿಕೊಂಡಿವೆ ಅನ್ನೋದು ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧದ ಮೀಡಿಯಾಗಳ ಆಟದ ಹಿಂದಿನ ಹಕೀಕತ್ ಏನು? ಅದು ಬರೀ ರಾಹುಲ್ ವಿರುದ್ಧದ ಮಡಿಲ ಮೀಡಿಯಾಗಳ ಎಂದಿನ ಅಲರ್ಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಹಿಂದೊಂದು ಡೀಲ್ ಇದೆ ಅಂತ ಅಂದ್ರೆ ಅಚ್ಚರಿ ಆಗುತ್ತೆ ಅಲ್ವಾ? ನಿಜ, ಆದ್ರೆ ಅದು ಅಂತಿಂತ ಡೀಲ್ ಅಲ್ಲ ಅನ್ನೋದು ಮಾತ್ರ ಕಟು ವಾಸ್ತವ. ಇದನ್ನ ದೇಶದ ಅತ್ಯಂತ ಹಿರಿಯ ಪತ್ರಕರ್ತರೊಬ್ಬರೇ ಬಹಿರಂಗಪಡಿಸಿದ್ದಾರೆ. ಅದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮೊದಲು ಒಂದು ಮಾತು, ಈ ರೀತಿಯ ಮಾಹಿತಿ ವಿಶ್ಲೇಷಣೆ ನಿಮಗೆ ವಾರ್ತಾಭಾರತಿ ಚಾನೆಲ್ನಲ್ಲಿ ಮಾತ್ರ ಸಿಗೋದಿಕ್ಕೆ ಸಾಧ್ಯ. ಆದರೆ ನೀವು ನಮ್ಮ ಚಾನೆಲ್ಗೆ ಹಾಗೆ ಬಂದು ಹೀಗೆ ಹೋಗ್ತಾ ಇದ್ದೀರಿ ಅಂತ ಅಂದರೆ ಅದು ಸರಿನಾ? ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿಬಿಡಿ. ಅದರಿಂದ ನಿಮಗೆ 1 ರೂಪಾಯಿನೂ ಖರ್ಚಾಗಲ್ಲ, ಆದರೆ ವಾರ್ತಾಭಾರತಿಗೆ ಈ ವಿಷಯವನ್ನು ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ಸಹಕಾರ ಆಗುತ್ತೆ. ಈಗ ಇವತ್ತಿನ ವಿಡಿಯೋದ ಮುಖ್ಯ ವಿಚಾರಕ್ಕೆ ಬರೋಣ. ನರೇಂದ್ರ ಮೋದಿಯವರ ಸರ್ಕಾರದ 3ನೇ ಅವಧಿ ಶುರುವಾಗಿ ತಿಂಗಳುಗಳಾಗಿದೆ. ಈ ಅವಧಿಯಲ್ಲಿ ಸರ್ಕಾರದಲ್ಲಿ ಏನೇನು ಆಗ್ತಾ ಇದೆ, ಅದಕ್ಕೆ ದೇಶದ ಮಡಿಲ ಮೀಡಿಯಾಗಳು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇವೆ ಅನ್ನೋದನ್ನ ಹಿರಿಯ ಹಿಂದಿ ಪತ್ರಕರ್ತ ಪುಣ್ಯ ಪ್ರಸೂನ್ ಬಾಜಪೇಯಿ ಅವರು ವಿವರಿಸಿದ್ದಾರೆ. ಅವ್ರು ಹೇಳಿದ ವಿವರಗಳನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಮೋದಿ 3ನೇ ಅವಧಿ ಶುರುವಾದಂತಹ 1 ತಿಂಗಳ ಈ ಸಮಯದಲ್ಲಿ ಇಂಧನ ವಲಯದ ಸುಮಾರು 7 ಯೋಜನೆಗಳ ಗತಿ ನಿಧಾನವಾಗಿದೆ. ರೈಲ್ವೆಗೆ ಸಂಬಂಧಿಸಿದಂಥ 105 ಯೋಜನೆಗಳು ಕೂಡ ನಿಧಾನಗೊಂಡಿವೆ. ನಲ್ ಸೆ ಜಲ್ ಯೋಜನೆಯ 17 ಯೋಜನೆಗಳದ್ದು ಕೂಡ ಅದೇ ಕತೆ. ಪೆಟ್ರೋಲಿಯಂ ಕ್ಷೇತ್ರದ 91 ಪ್ರಾಜೆಕ್ಟ್ಗಳದ್ದು ಕೂಡ ಅದೇ ವ್ಯಥೆ. ಇದೇ ಹೊತ್ತಿನಲ್ಲಿ ಸರ್ಕಾರ ಬ್ಯಾಂಕ್ಗಳ ಮಾರಾಟಕ್ಕೂ ಕೂಡ ತಯಾರಿ ನಡೆಸಿದೆ. ರೈಲ್ ಅಪಘಾತ ಆಗಿದೆ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಆದರೆ ಆಯಾ ಮಂತ್ರಿಗಳ ವಿರುದ್ಧ ಯಾವ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಲಿಲ್ಲ. ಡಾಲರ್ಗಳ ಎದುರು ರೂಪಾಯಿ ಮೌಲ್ಯ ಇನ್ನಷ್ಟು ಕುಸಿದಿದೆ. ಉದ್ಯೋಗಗಳ ಬಾಗಿಲಂತೂ ಇನ್ನಷ್ಟು ಬಂದ್ ಆಗಿಬಿಟ್ಟಿವೆ. ಹಾಲು, ಬೇಳೆ ಇತ್ಯಾದಿ ದೈನಂದಿನ ಬಳಕೆ ವಸ್ತುಗಳ ಬೆಲೆ ಏರಿದೆ. ಆದರೆ ಈ ಮಡಿಲ ಮೀಡಿಯಾಗಳು ಮಾತ್ರ ಮೋದಿ 3ನೇ ಅವಧಿಯ ಬಗ್ಗೆ ಹೆಮ್ಮೆ ಪಡ್ತಾನೆ ಕೂತ್ಕೊಂಡಿವೆ. ಈ ಗಂಭೀರ ವಿಷಯಗಳ ಬಗ್ಗೆ ಮೋದಿ ಸರ್ಕಾರವನ್ನ ಏನು ಕೇಳದ ಅವು ರಾಹುಲ್ ವಿರುದ್ಧ ಮಾತ್ರ ತಮ್ಮ ಶಕ್ತಿ ಪ್ರದರ್ಶನ ನಡೆಸ್ತಾನೆ ಇರ್ತವೆ. ರಾಹುಲ್ ವಿರುದ್ಧ ಅವು ಆಟ ಮುಂದುವರೆಸಿವೆ. ರಾಹುಲ್ ರಾಜಕೀಯ ಮಾಡ್ತಾ ಇರೋದಾಗಿ ಅವು ಹೇಳ್ತಾ ಇವೆ. ಮೊನ್ನೆ ರಾಹುಲ್ ಅವರು ಮಣಿಪುರಕ್ಕೆ ಹೋದ್ರು. ಹಿಂಸಾಚಾರ ಭುಗಿಲದ ಬಳಿಕ ಅಲ್ಲಿಗೆ ಅದು ಅವ್ರದ್ದು 3ನೇ ಭೇಟಿಯಾಗಿತ್ತು. ಆದರೆ ವಿಚಿತ್ರ ನೋಡಿ, ಮಣಿಪುರಕ್ಕೆ 3 ಬಾರಿ ಹೋಗಬೇಕಾದಂಥ ಅಗತ್ಯ ಏನು ಅಂತ ಕೇಳ್ತಾ ಇವೆ ಈ ಮೀಡಿಯಾಗಳು. ಮಣಿಪುರಕ್ಕೆ ಅವರ 3ನೇ ಭೇಟಿಯನ್ನು ಪ್ರಚಾರದ ಸ್ಟಂಟ್ ಅಥವಾ ರಾಜಕೀಯ ನಾಟಕ ಅಂತ ದೂಷಿಸ್ತಾ ಇವೆ. ಮುಂದಿನ ದಿನಗಳಲ್ಲಿ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ನೀಡೋ ಮೂಲಕ ಏನು ಮಾಡಲಿದ್ದಾರೆ ಅಂತ ಕೊಂಕ್ ಮಾತಾಡ್ತಾ ಇವೆ. ಮಣಿಪುರಕ್ಕೆ ಮೋದಿ ಯಾಕೆ ಹೋಗಲಿಲ್ಲ ಅಂತ ಕೇಳುವಂಥ ಧೈರ್ಯ ಈ ಮೀಡಿಯಾಗಳಿಗಿಲ್ಲ. ಆದರೆ ಹೋಗಿದ್ದು ನಾಟಕ ಮಾಡೋದಕ್ಕಂತ ಹೇಳೋದಕ್ಕೆ ಅವು ಹಿಂಜರಿಯೋದಿಲ್ಲ. ಇಷ್ಟೆಲ್ಲ ಮಾತಾಡುವಂಥ ಮೀಡಿಯಾಗಳಿಗೆ ಮೋದಿ ಸರ್ಕಾರದ ಎಡವಟ್ಟುಗಳು ಕಾಣಿಸೋದೇ ಇಲ್ಲ. ಏನಿದೆ ಹಾಗಾದರೆ? ಇದು ಸರ್ಕಾರ ಮತ್ತು ಕಾರ್ಪೊರೇಟ್ ವಲಯದ ನಡುವಿನ ಡೀಲ್ ಆಗಿದೆ ಅಂತ ಹೇಳ್ತಾರೆ ಪುಣ್ಯ ಪ್ರಸೂನ್ ಬಾಜಪೇಯಿ. ಸರ್ಕಾರ, ಕಾರ್ಪೊರೇಟ್ ವಲಯ ಮತ್ತು ಮೀಡಿಯಾಗಳ ನಡುವೆ ಡೀಲ್ ಆಗಿದೆ. ಮಾಧ್ಯಮ ಸಂಸ್ಥೆಗಳು, ಸರ್ಕಾರ ಮತ್ತು ಕಾರ್ಪೊರೇಟ್ ವಲಯದ ಈ ತ್ರಿಕೋನ ಡೀಲ್ ನಡುವೆ ಕಳೆದ 10 ವರ್ಷಗಳಲ್ಲಿ ದೇಶ ಹೈರಾಣಾಗಿ ಹೋಗಿದೆ. ಮಾಧ್ಯಮಗಳ ಈ ದ್ವಂದ್ವ ನಿಲುವಿನ ಪರಿಣಾಮವಾಗಿ ರಾಹುಲ್ ಗಾಂಧಿಯವರ ಜನಪ್ರಿಯತೆ ಅದೇ ಮೀಡಿಯಾಗಳಲ್ಲೇ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಅದೇ ವೇಳೆ ಮೋದಿಯವರ ಜನಪ್ರಿಯತೆ ತಗ್ಗಿದೆ. ರಾಹುಲ್ ಜನಪ್ರಿಯತೆಯನ್ನು ತಗ್ಗಿಸೋದಕ್ಕೆ ದೊಡ್ಡ ಮಟ್ಟದ ದೊಡ್ಡ ಖರ್ಚಿನ ವ್ಯವಸ್ಥೆಯೇ ಈ ಹಿಂದೆ ಆಗಿದೆ. ಈಗ ಮತ್ತೊಮ್ಮೆ ಅದೇ ಆಗಲಿದೆಯಾ? ಮತ್ತು ಅದಕ್ಕಾಗಿ ಕಾರ್ಪೊರೇಟ್ ವಲಯನೇ ಹಣ ಹಾಕಲಿದೆಯಾ ಅಂತ ಕೇಳಿದ್ದಾರೆ ಪುಣ್ಯ ಪ್ರಸೂನ್ ಬಾಜಪೇಯಿ. ಮೋದಿ ಸರ್ಕಾರದ ನೀತಿಯಲ್ಲಿ ಕಾರ್ಪೊರೇಟ್ಗಳು ಬೆಳೆದಿದ್ದಾರೆ ಹೊರತು ದೇಶ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗೋದು ಅಷ್ಟರಲ್ಲೇ ಇದೆ. ಇಲ್ಲಿ ಕಾರ್ಪೊರೇಟ್ಗಳ ಹಕ್ಕುಗಳಿಗಾಗಿ ಮೀಡಿಯಾಗಳೇ ಕಾದಾಡಲಿವೆ. ಸರ್ಕಾರವನ್ನು ಉಳಿಸೋದಿಕ್ಕೂ ಕೂಡ ಮೀಡಿಯಾಗಳೇ ಕಾದಾಡಬೇಕಾಗಿದೆ. ಈ ನಡುವೆ ವಿಪಕ್ಷ ನಾಯಕ ರಾಹುಲ್ ವಿರುದ್ಧ ಕಣ್ಣಿಡುವಂಥ ಕೆಲಸವನ್ನು ಕೂಡ ಅವು ಮಾಡಲಿವೆ. ಈ ದೇಶದ ವಿಚಾರವಾಗಿ ಏನೇನೆಲ್ಲ ಯೋಚನೆ ಮಾಡಬೇಕಾಗಿತ್ತೋ ಆ ವಿಷಯಗಳೆಲ್ಲವೂ ಈ ಮೀಡಿಯಾಗಳಲ್ಲಿ ಇಲ್ಲವಾಗಿವೆ. ಮೀಡಿಯಾಗಳಲ್ಲಿ ಕಾಣಿಸ್ತಾ ಇರೋದು ರಾಹುಲ್ ಡ್ರಾಮಾ ಮಾಡ್ತಾ ಇದ್ದಾರೆ, ರಾಹುಲ್ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಮಾತ್ರ. ಇದರ ಹೊರತಾಗಿ ಎಲ್ಲ ವಿಚಾರಗಳನ್ನು ಈ ಮಡಿಲ ಮೀಡಿಯಾಗಳು ಮರೆತು ಬಿಟ್ಟಿವೆ. ಅಂಥ ವಿಷಯಗಳು ಯಾವ್ಯಾವು? ಬ್ಯಾಂಕ್ಗಳಲ್ಲಿ 6,000ಕ್ಕಿಂತಲೂ ಹೆಚ್ಚು ಉದ್ಯೋಗಗಳಿವೆ, ಅದರ ಬಗ್ಗೆ ಜಾಹೀರಾತುಗಳಿವೆ. ಆದರೆ ಸೇನೆಯಲ್ಲಿನ ಅಗ್ನಿವೀರ್ಥರ ಬ್ಯಾಂಕ್ ಉದ್ಯೋಗಗಳನ್ನು ತುಂಬೋದಕ್ಕಾಗಿ ಆನ್ಲೈನ್ ಪರೀಕ್ಷೆ ನಡೆಯಲಿದೆ. ಈ ಕುರಿತು
ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯುಕೋ ಬ್ಯಾಂಕ್ ಹಾಗೂ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮೂರು ಬ್ಯಾಂಕ್ಗಳ ಜಾಹೀರಾತುಗಳು ಪ್ರಕಟ ಆಗಿವೆ. ಪಂಜಾಬ್ ಬ್ಯಾಂಕ್ನಲ್ಲಿ 2,700 ಉದ್ಯೋಗಗಳಿವೆ, ಯುಕೋ ಬ್ಯಾಂಕ್ನಲ್ಲಿ 544 ಉದ್ಯೋಗಗಳಿವೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 3,000 ಉದ್ಯೋಗಗಳಿವೆ. ಈ ಉದ್ಯೋಗಗಳು 1 ವರ್ಷ ಮಾತ್ರ 15,000 ಸಂಬಳ. ಇದು ಬ್ಯಾಂಕ್ಗಳ ಅಗ್ನಿವೀರ್ ಯೋಜನೆ ಅಂತ ಹೇಳ್ತಾರೆ ಪುಣ್ಯಪ್ರಸೂನ್ ವಾಜಪೇಯಿ. ಸರ್ಕಾರಕ್ಕೆ ಸಲಹೆ ಕೊಡುವಂತಹ ತಂಡದ ಪ್ರಕಾರ ಬ್ಯಾಂಕ್ಗಳ ಖಾಸಗೀಕರಣ ಆಗಲೇಬೇಕಾಗಿದೆ. ಬ್ಯಾಂಕ್ಗಳ ಮಾರಾಟಕ್ಕೂ ಮೊದಲು ಅಲ್ಲಿ ಕಾಯಂ ಉದ್ಯೋಗಿಗಳೇ ಇಲ್ಲದಂತೆ ಮಾಡುವಂತಹ ಪ್ರಕ್ರಿಯೆ ಈ ಮೂಲಕ ಶುರುವಾಗ್ತಾ ಇದೆ. ಪ್ರಸ್ತುತ ದೇಶದ ಸರ್ಕಾರಿ ಬ್ಯಾಂಕ್ಗಳಲ್ಲಿನ ಉದ್ಯೋಗಿಗಳ ಸಂಖ್ಯೆ 8,28,927. ಕಳೆದ 10 ವರ್ಷಗಳಲ್ಲಿ 3.5 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಿಗಳು ಕೆಲಸ ಕಳ್ಕೊಂಡಿದ್ದಾರೆ. ಬ್ಯಾಂಕ್ಗಳು ತೀವ್ರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇವೆ. ಭಾರತದ ಪ್ರಮುಖ 12 ಕಂಪನಿಗಳು ಬ್ಯಾಂಕ್ಗಳಿಂದ 4,44,333 ಸಾಲ ಪಡೆದಿದ್ವು. ಅದಾದ ನಂತರ ಸರ್ಕಾರದ ಬೆಂಬಲವುಳ್ಳಂತಹ ಕಾರ್ಪೊರೇಟ್ಗಳು ದಿವಾಳಿಯಾದ ಆ ಕಂಪನಿಗಳನ್ನ 1,71,104 ಖರೀದಿ ಮಾಡಿದ್ವು. ಅಂದ್ರೆ ಅವ್ರ ಬ್ಯಾಂಕ್ ಸಾಲದ ಶೇಕಡ 25-30% ಆ ಕಂಪನಿಗಳನ್ನೇ ಕೊಂಡುಕೊಂಡ್ವು. ಇಲ್ಲಿ ಇದನ್ನ ನಾವು ಸರಳವಾಗಿ ಹೇಳೋದಾದ್ರೆ, ದಿವಾಳಿಯಾದಂತಹ ಕಂಪನಿಗಳನ್ನ ಮೋದಿ ಸರ್ಕಾರದೊಂದಿಗೆ ಕೈ ಜೋಡಿಸಿದಂತಹ ಕಾರ್ಪೊರೇಟ್ ವಲಯ ಅತ್ಯಂತ ಅಗ್ಗದ ದರಗಳಲ್ಲಿ ಖರೀದಿಸ್ತಿದೆ. ಹಾಗಾಗಿ ಬ್ಯಾಂಕ್ಗಳು ಬಿಕ್ಕಟ್ಟನ್ನು ಎದುರಿಸ್ತಾ ಇವೆ ಅಂತ ಹೇಳ್ತಾರೆ ಪುಣ್ಯಪ್ರಸೂನ್ ವಾಜಪೇಯಿ. ಈಗ ನಾವು ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಿಲ್ಲಿ. DHFL ಮೇಲೆ 91,000 ಕೋಟಿಯ NPA ಇತ್ತು, ಅದನ್ನ ಪಿರಮಲ್ ಗ್ರೂಪ್ ಕೇವಲ 372 ಕೋಟಿ ಮೊತ್ತ ಖರೀದಿ ಮಾಡಿತು. ವಿಡಿಯೋಕಾನ್ಗೆ ಸಂಬಂಧಿಸಿದಂತಹ 13 ಕಂಪನಿಗಳಿದ್ವು, ಇವುಗಳನ್ನ ವೇದಾಂತ್ ಗ್ರೂಪ್ ಖರೀದಿ ಮಾಡಿತು. ವಿಡಿಯೋಕಾನ್ ಕಂಪನಿಯ NPA 71,433 ಕೋಟಿ ಆಗಿತ್ತು, ಅದನ್ನ ವೇದಾಂತ್ ಗ್ರೂಪ್ ಕೇವಲ 2,962 ಕೋಟಿ ಖರೀದಿ ಮಾಡಿತು. ಅಂದ್ರೆ 95%ಗಿಂತ ಅಧಿಕ ಕಡಿತ ಆಯಿತು. ಇದರಿಂದ ಬ್ಯಾಂಕ್ಗಳ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಅಲೋಕ್ ಇಂಡಸ್ಟ್ರೀಸ್ ಸರಿಸುಮಾರು 29,500 ಕೋಟಿ NPA ಹೊಂದಿತ್ತು, ಇದನ್ನ ಮುಖೇಶ್ ಅಂಬಾನಿ ಕೇವಲ 5,000 ಕೋಟಿ ಖರೀದಿ ಮಾಡಿದ್ರು. ಅಂದ್ರೆ ಇಲ್ಲಿ 82% ಕಡಿತ ಆಯಿತು. ಅನಿಲ್ ಅಂಬಾನಿ ಅವರ ಆರ್ಕಾಮ್ ರಿಲಯನ್ಸ್ ಕಮ್ಯುನಿಕೇಶನ್ 49,000 ಕೋಟಿ NPA ಹೊಂದಿತ್ತು, ಇದನ್ನ 5,000 ಕೋಟಿಗೆ ಖರೀದಿ ಮಾಡಲಾಯಿತು. ಭೂಷಣ್ ಇಂಡಸ್ಟ್ರಿಯ 2 ಉದ್ಯಮಗಳಿವೆ. ಒಂದು ಭೂಷಣ್ ಸ್ಟೀಲ್, 56,000 ಕೋಟಿಯ ಮೌಲ್ಯದ NPA ಆಗಿತ್ತು, ಅದನ್ನ 35,000 ಕೋಟಿಗೆ ಮಾರಲಾಯಿತು. ಇನ್ನೊಂದು ಭೂಷಣ್ ಪವರ್ ಸ್ಟೀಲ್, 48,000 ಕೋಟಿ ಮೌಲ್ಯದ NPA ಆಗಿತ್ತು, ಇದನ್ನ 19,000 ಕೋಟಿಗೆ ಮಾರಲಾಯಿತು. 12,500 ಕೋಟಿ ಎಂಟೆಕ್ ಉದ್ಯಮವನ್ನ 2,000 ಕೋಟಿಗೆ ಖರೀದಿಸಲಾಯಿತು. ಮೋಂಟೆಕ್ ಸ್ಪೋರ್ಟ್ ಅಂಡ್ ಎನರ್ಜಿ ಲಿಮಿಟೆಡ್ನ 11,900 ಕೋಟಿಯ ಉದ್ಯಮವನ್ನ 2,892 ಕೋಟಿಗೆ ಖರೀದಿ ಮಾಡಲಾಯಿತು. ಅಂದ್ರೆ 74%ರಷ್ಟು ಕಡಿತ ಆಯಿತು. ನೀವು ಕಳೆದ 10 ವರ್ಷಗಳಲ್ಲಿ ಗಮನಿಸಿದ್ರೆ 16,00,000 ಕೋಟಿಯ ಉದ್ಯಮಗಳನ್ನ ವಿವಿಧ ರೂಪಗಳಲ್ಲಿ 4,00,000 ಕೋಟಿಗೆ ಮಾರಲಾಗಿದೆ. ಉಳಿದ 12,00,000 ಕೋಟಿ ಅದೇ ಸಿರಿವಂತರ ಕೈ ಸೇರಿತು. ಮೊದಲೇ ದೊಡ್ಡ ಶ್ರೀಮಂತರು ಮತ್ತೆ ಆ ಬೃಹತ್ ಮೊತ್ತದ ಲಾಭವನ್ನು ಅವರೇ ಮಾಡಿಕೊಂಡ್ರು. ಆದರೆ ಈ ಕುರಿತ ಎಲ್ಲಾ ಪ್ರಶ್ನೆಗಳು ಈ ಮಡಿಲ ಮೀಡಿಯಾಗಳಲ್ಲಿ ಕಾಣೆಯಾಗಿವೆ. ಇದೆಲ್ಲವೂ ಯಾವ ರೀತಿ ಖಾಸಗೀಕರಣದ ಕಡೆಗೆ ಎಲ್ಲವನ್ನ ಒಯ್ಯಲಾಗ್ತಾ ಇದೆ ಮತ್ತು ಅದಕ್ಕಾಗಿ ಕಾರ್ಪೊರೇಟ್ಗಳನ್ನು ಬೆಳೆಸಲಾಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಆದರೆ ಇದ್ಯಾವುದು ಕೂಡ ಈ ಮಡಿಲ ಮೀಡಿಯಾಗಳಲ್ಲಿ ಕಾಣಿಸೋದಿಲ್ಲ. ಬದಲಾಗಿ ರಾಹುಲ್ ಅವರ ವಿರುದ್ಧ ನಿಂತು ಬಿಟ್ಟಿವೆ ಈ ಮೀಡಿಯಾಗಳು. ಇದು ರಾಹುಲ್ ಅವರ ಜನಪ್ರಿಯತೆಯನ್ನು ಹೆಚ್ಚಿಸುತ್ತಲೇ ಇದೆ ಮತ್ತು ಮೋದಿ ಬ್ರ್ಯಾಂಡ್ ಮಾಸಿ ಹೋಗ್ತಾ ಇದೆ. ಸರ್ಕಾರದ ಜೊತೆಗೆ ಕಾರ್ಪೊರೇಟ್ಗಳು ಕೈ ಜೋಡಿಸೋದು ಒಂದು ದೊಡ್ಡ ಆಟದ ಭಾಗ. ಇಲ್ಲಿ ಕಾರ್ಪೊರೇಟ್ಗಳು ಬೆಳೀತಾ ಹೋಗುತ್ತವೆ. ದೇಶದ top 20 ಕಾರ್ಪೊರೇಟ್ ಕಂಪನಿಗಳು ಕಳೆದ 10 ವರ್ಷಗಳಲ್ಲಿ ಅಸಾಧಾರಣ ಶಕ್ತಿಯನ್ನು ಪಡೆದಿವೆ. ಈ ಸರ್ಕಾರ ಮತ್ತು ಕಾರ್ಪೊರೇಟ್ಗಳ ನಡುವಿನ ಸಂಬಂಧ ಅಷ್ಟೇ ಅಪಾಯಕಾರಿನೂ ಆಗಿದೆ ಅಂತ ಹೇಳ್ತಾರೆ ವಾಜಪೇಯಿ. ಇಂಧನ ವಲಯ, ರಕ್ಷಣಾ ವಲಯ, ಸಂವಹನ ವಲಯ, ಪೆಟ್ರೋಲಿಯಂ ಮತ್ತು ಗಣಿ ವಲಯ, ಚಿಲ್ಲರೆ ವಹಿವಾಟು ಕ್ಷೇತ್ರಗಳು ದೇಶದಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸ್ತಾ ಇವೆ. ಇವುಗಳನ್ನು ಹೊರತುಪಡಿಸಿದ್ರೆ ಅಷ್ಟೇ ಪ್ರಮುಖವಾದದ್ದು ಕೃಷಿ ಕ್ಷೇತ್ರ ಮತ್ತು ಭೂಮಿ. ಮೋದಿ ಸರ್ಕಾರ ಭರವಸೆ ಕೊಟ್ಟಿರೋ ಹಾಗೆ ಈ ಕಾರ್ಪೊರೇಟ್ಗಳಿಗೆ ಕೃಷಿ ಭೂಮಿಯನ್ನು ಕೊಡೋದಕ್ಕೂ ಕೂಡ ತಯಾರಿ ನಡೆಸಿದೆ. ಕಾರ್ಪೊರೇಟ್ ಕಂಪನಿಗಳಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಈ ರೀತಿ ಪ್ರವೇಶ ಸಿಗ್ತಾ ಹೋದ ಹಾಗೆ ಅವು ಬೆಳೆಯುತ್ತಲೇ ಹೋಗುತ್ತವೆ. ಬಡವರು ಬಡವರಾಗ್ತಾ ಅಸಮಾನತೆ ಅಗಾಧವಾಗುತ್ತೆ. ಇದೆಲ್ಲವೂ ದೇಶದ ಆರ್ಥಿಕತೆಗೆ, ಜನಸಾಮಾನ್ಯರಿಗೆ, ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪಾರಿಗಳಿಗೆ ಹೊಡೆತ ಕೊಡುವಂತಹ ಅಪಾಯವಾಗಿ ಬೆಳೆಯುತ್ತೆ. ಸರ್ಕಾರ ಮತ್ತು ಕಾರ್ಪೊರೇಟ್ ಸಂಬಂಧದ ನಡುವೆ ಈ ಮೀಡಿಯಾಗಳು ಪತ್ರಿಕೋದ್ಯಮವನ್ನು ಮರೆತು ಬಿಟ್ಟು ಬಿಸ್ನೆಸ್ ಮಾಡಿಕೊಳ್ಳುವ ಮೂಲಕ ಉಳಿಬೇಕಾದಂತಹ ಸ್ಥಿತಿಯಲ್ಲಿವೆ. ಹಾಗಾಗಿನೇ ಅವುಗಳ ಕಣ್ಣಿಗೆ ಮೋದಿ ಏನೇ ಮಾಡಿದ್ರು ಬಹಳ ಚಂದ ಮತ್ತು ರಾಹುಲ್ ಏನೇ ಮಾಡಿದ್ರು ಡ್ರಾಮಾ ಆಗಿನೇ ಕಾಣಿಸುತ್ತೆ. ಅವು ಒಂದು ಕಡೆ ಮೋದಿ ಭಟ್ಟಂಗಿತನ ಮಾಡ್ತವೆ, ಇನ್ನೊಂದು ಕಡೆ ಕಾರ್ಪೊರೇಟ್ಗಳ ಗುಣಗಾನ ಮಾಡ್ತವೆ, ಅವ್ರ ಮದುವೆಗಳನ್ನ ಕವರ್ ಮಾಡ್ತವೆ, ಮತ್ತೆ ಇನ್ನೊಂದು ಕಡೆ ವಿಪಕ್ಷಗಳನ್ನ ಅದ್ರ ನಾಯಕರನ್ನ ವಿಲನ್ ಆಗಿ ಚಿತ್ರಿಸೋದಿಕ್ಕೆ ಹೆಣಗಾಡ್ತವೆ. ಈ ನಿರ್ಲಜ್ಜ ಆಟ ಕಾರ್ಪೊರೇಟ್ಗಳ ಖತ್ತರ್ನಾಕ್ ಆಟಕ್ಕೆ ಎಲ್ಲ ಅಗತ್ಯ ವೇದಿಕೆಯನ್ನು ಮಾಡಿಕೊಡುತ್ತೆ.
ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾಭಾರತಿ. ನಿಮ್ಮ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.